ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಪ್ಪತ್ತೇಳು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಂಥ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಕೊನೆಗೂ ನರೇಂದ್ರ ಮೋದಿ ಅವರು ವಿಮೋಚನೆಯನ್ನ ಆಡಿದರು ವಿಪಕ್ಷಗಳು ಎಲ್ಲಿ ಹೋಗಿದ್ದವು ವಿಪಕ್ಷಗಳು ತರಗೆಲಿಯಂತೆ ಹಾರಿ ಹೋದವು ಚಲ್ಲಾಪಿಲ್ಲಿಯಾಗಿ ಹೋದವು ಆದರೂ ಕೂಡ ಮಾರನೇ ದಿವಸ ಬೆಳಿಗ್ಗೆ ನರೇಂದ್ರ ಮೋದಿ ಅವರು ಸದನಕ್ಕೆ ಬಂದು ಎಲ್ಲ ಸಂಸತ್ ಸದಸ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ವಿಪಕ್ಷಗಳು ಇದರ ವಿರುದ್ಧವಾಗಿ ಮತ ಹಾಕಲಿಲ್ಲ ಆದರೆ ಕೊಂಕು ಮಾತನಾಡುವುದನ್ನು ಬಿಡಲಿಲ್ಲ ರಾಹುಲ್ ಗಾಂಧಿ ಅವರು ಕೇಳ್ತಾರೆ ಓ ಕೋಟ ಎಲ್ಲಿದೆ ಇದರಲ್ಲಿ ಅಂತ ಕೇಳ್ತಾರೆ ಅಸಾದಿದ್ದು ಓ ಹೇಳ್ತಾರೆ ಮುಸಲ್ಮಾನರಿಗೆ ವಿಶೇಷ ಪ್ರಾವಧಾನ ಮಾಡಿಕೊಡಿ ಅಂತ ಕೇಳ್ತಾರೆ ಒಬ್ಬೊಬ್ರು ಒಂದೊಂದು ಪ್ರಶ್ನೆಯನ್ನ ಕೇಳ್ತಾರೆ ಇದು ಸಂಸತ್ ಭವನವಲ್ಲ ದಾಸೋಹ ಅಂತ ಇವರೆಲ್ಲ ತಿಳ್ಕೊಂಡಿದ್ದಾರೆ ಯಾವುದೇ ಒಂದು ವಿಧೇಯಕವನ್ನ ತರುವಾಗ ಅದರ ಸಾಧಕ ಬಾಧಕಗಳನ್ನ ಅದರ ಕಾನೂನಿನ ಸಿಂಧುತ್ವವನ್ನ ಪರಿಗಣಿಸಿ ಅವಲೋಕಿಸಿ ವಿಶ್ಲೇಷಿಸಿಕೊಂಡು ಅದರ ಕುರಿತು ಮಂಥನ ನಡೆಸಿ ತದನಂತರ ಸದನಕ್ಕೆ ತರಲಾಗತ್ತೆ ಈ ಕನಿಷ್ಠ ವಿವೇಚನೆ ಇರಲಾರದಂತ ವಿಪಕ್ಷಗಳು ಈ ಬಾರಿ ಯಾವ ವಿಶೇಷ ಸಂಸತ್ ಅಧಿವೇಶನದಲ್ಲಿ ತಮ್ಮ ಪಾರಮ್ಯವನ್ನ ಒಗ್ಗಟ್ಟನ್ನ ಮೆರೆಯಬೇಕಾಗಿತ್ತು ಅದನ್ನ ಮೆರೆಯಲಾರದೆ ವಿಫಲಗೊಂಡವು ಕಳೆದ ಎರಡು ಮೂರು ವರ್ಷಗಳಿಂದ ಗಮನಿಸಿ ನಿರಂತರವೇ ವಿಪಕ್ಷಗಳು ಬಹಿಷ್ಕಾರ ಮಾಡ್ತಾ ಇದಾವೆ ಸಂಸತ್ ಸದನಕ್ಕೆ ಆದರೆ ಇವರು ಪತ್ರಿಕಾಗೋಷ್ಠಿ ಮಾಡುವುದನ್ನು ಎಂದೂ ಮರೆಯಲೇ ಇಲ್ಲ ನಾವೆಲ್ಲ ಒಟ್ಟಾಗಿದ್ದೇವೆ ನಾವೆಲ್ಲ ಪೆಗಸಿಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ನಾವೆಲ್ಲ ರಫೈಲ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ನಾವೆಲ್ಲ ಕದ್ದಾಲಿಕೆ ಪ್ರಕರಣದ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ನಾವೆಲ್ಲ ಮಣಿಪುರದ ವಿಚಾರಕ್ಕೆ ಹೋರಾಟ ಮಾಡ್ತಾ ಇದ್ದೆ ಹೀಗೆ ಒಂದಿಲ್ಲೊಂದು ವಿಷಯವನ್ನ ಇಟ್ಕೊಂಡು ತಾವೆಲ್ಲ ಒಟ್ಟಾಗಿದ್ದೇವೆ ಅಂತ ಪ್ರತಿ ಬಾರಿಯೂ ಪ್ರದರ್ಶಿಸ್ತಾ ಇದ್ರು ವಿಪಕ್ಷಗಳು ಆದ್ರೆ ಈ ಬಾರಿ ಏನಾಯ್ತು ತರಗೆಲೆಯಂತೆ ಹಾರಿ ಹೋದರು ಅರವಿಂದ್ ಕೇಜ್ರಿವಾಲ್ ಬೆಳಗ್ಗೆ ಎದ್ದರೆ ಪತ್ರಿಕಾಗೋಷ್ಠಿ ಮಾಡುವ ಮನುಷ್ಯ ಈ ಮಹಿಳಾ ವಿಧೇಯಕಕ್ಕೆ ಸಂಬಂಧಪಟ್ಟ ಹಾಗೆ ಉಸಿರನ್ನೇ ಎತ್ತಲಿಲ್ಲ ಎಲ್ಲಿದ್ರು ಅರವಿಂದ್ ಕೇಜ್ರಿವಾಲ್ ಶಾಲೆಗೆ ಸುಣ್ಣ ಬಣ್ಣ ಬಳಸ್ತಾ ಇದ್ರಂತೆ ಅದಾದ ಮೇಲೆ ಅದರ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು ಲಾಲೂ ಯಾದವ್ ಶಟಲ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ರಂತೆ ಅಖಿಲೇಶ್ ಯಾದವ್ ಪತ್ತೆನೇ ಇರಲಿಲ್ಲ ಯಾರಂತ ಹೆಸರು ಹೇಳಿ ಪ್ರತಿಯೊಬ್ಬರು ಚಲ್ಲಾಪಿಲ್ಲಿಯಾಗಿ ಹೋಗಿದ್ದರೆ ವಿನಃ ಈ ಒಂದು ಐತಿಹಾಸಿಕ ಮಸೂದೆಯನ್ನ ತರ್ತಾ ಇದ್ದಾರೆ ನಮ್ಮೆಲ್ಲರ ಸಹಭಾಗಿತ್ವ ಇದೆ ಈ ದೇಶದ ಮಹಿಳೆಯರಿಗೆ ಆದ್ಯತೆ ಇರಬೇಕು ಪ್ರಾತಿನಿಧ್ಯ ಇರಬೇಕು ಅಂತ ಒಂದೇ ಒಂದು ಮಾತನ್ನಾಡಿ ಮಮ ಅಂತ ಹೇಳುವ ಮೂಲಕ ಅದರ ಶ್ರೇಯಸ್ಸನ್ನು ತಮ್ಮದಾಗಿಸಿಕೊಳ್ಳುವ ಪ್ರಯತ್ನವನ್ನ ವಿಪಕ್ಷದವರು ಮಾಡಲಿಲ್ಲ ಅಂದ್ರೆ ಇವರ ಪ್ಲಾನಿಂಗ್ ನಲ್ಲಿಯೇ ಇವರು ಫೇಲ್ಯೂರ್ ಆಗಿದ್ದಾರೆ ಅಂತ ವಿಪಕ್ಷದವರು ಯಾವ ನರೇಂದ್ರ ಮೋದಿ ಒಂದು ಬೌಲ್ ಹಾಕ್ತಾರೆ ಅದಕ್ಕೆ ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು ಅಂತಾನೆ ಇವರಿಗೆ ಅರ್ಥ ಆಗ್ತಾ ಇಲ್ಲ ಈಗ ನೋಡಿ ಹೊಸ ಸಂಸತ್ ಭವನ ಎಂಟು ನೂರ ಎಂಬತ್ತೆಂಟು ಲೋಕಸಭಾ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಮೂರ್ನೂರ ಎಂಬತ್ ಎಂಬತ್ನಾಲ್ಕು ರಾಜ್ಯಸಭಾ ಆಸನಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಇದು ದೂರದ ದೂರಗಾಮಿ ಪ್ರವೃತ್ತಿಯನ್ನ ಹೇಳುತ್ತೆ ನರೇಂದ್ರ ಮೋದಿ ಅವರು ಈ ಬಿಲ್ ಏನೋ ಪಾಸ್ ಆಯ್ತು ಬಿಲ್ ಪಾಸ್ ಆದ್ಮೇಲೆ ಇದು ರಾಷ್ಟ್ರಪತಿಯವರ ಅಂಕಿತಕ್ಕೆ ಹೋಗುತ್ತೆ ಅದಾದ್ಮೇಲೆ ಎಲೆಕ್ಷನ್ ಕಮಿಷನ್ ಹೋಗತ್ತೆ ಅದಾದ್ಮೇಲೆ ಡಿಲಿಮಿಟೇಷನ್ ಆಗತ್ತೆ ಡಿಲಿಮಿಟೇಷನ್ ಆದ ತಕ್ಷಣ ಕ್ಷೇತ್ರವಾರು ಸಂಖ್ಯೆಗಳು ಸಂಸತ್ ಸದಸ್ಯರ ಸಂಖ್ಯೆಗಳು ಜಾಸ್ತಿ ಆಗ್ತವೆ ಈ ಎಲ್ಲ ಲೆಕ್ಕಾಚಾರ ಇರತ್ತೆ ಒಂದೇ ಒಂದು ನರೇಂದ್ರ ಮೋದಿ ಅವರ ತೀರ್ಮಾನದ ಹಿಂದೆ ಒಂದು ವಿಚಾರವನ್ನ ಇವರೆಲ್ಲ ಅರ್ಥ ಮಾಡ್ಕೊಂಡಿಲ್ಲ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ನಾಳೆ ಅಮೇಥಿ ಕ್ಷೇತ್ರ ರಾಯಬರೇಲಿ ಕ್ಷೇತ್ರ ಈ ಕ್ಷೇತ್ರಗಳು ಅಪ್ಪಿ ತಪ್ಪಿ ಮಹಿಳಾ ಕ್ಷೇತ್ರಗಳಾಗಿ ಬಿಟ್ರೆ ಇವ್ರು ಏನ್ ಮಾಡ್ತಾರೆ ಮೀಸಲು ಕ್ಷೇತ್ರಗಳು ಬಿಟ್ಟರೆ ಏನ್ ಮಾಡ್ತಾರೆ ಬರೀ ಈಗಿರುವ ಸಂಖ್ಯಾ ಬಲದಲ್ಲಿಯೇ ಒಂದು ನೂರ ಎಂಬತ್ತೊಂದು ಮಹಿಳಾ ಸಂಸದರು ಸಂಸತ್ತಿನಲ್ಲಿ ಬಂದು ಕೂರಲಿದ್ದಾರೆ ಅಲ್ಲಿಗೆ ಪ್ರತಿಪಕ್ಷಗಳು ಮಹಿಳೆಯರಿಗೆ ಟಿಕೆಟ್ ಅನ್ನ ಕೊಡುವುದು ಅನಿವಾರ್ಯವಾಗತ್ತೆ ಇದನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಮೊದಲೇದಾಗಿ ಇವರಿಗೆ ಕ್ಯಾಂಡಿಡೇಟ್ಗಳೇ ಇರುವುದಿಲ್ಲ ಇನ್ನು ಮಹಿಳೆಯರಿಗಾಗಿಯೇ ಕ್ಯಾಂಡಿಡೇಟ್ ತರಬೇಕು ಅಂತ ಇವರು ಲೆಕ್ಕಾಚಾರ ಮಾಡುವ ಹೊತ್ತಿಗೆ ನರೇಂದ್ರ ಮೋದಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯ ಲೆಕ್ಕಾಚಾರ ಹಾಕ್ತಾ ಇರ್ತಾರೆ ಎಲ್ಲ ವಿಪಕ್ಷದವರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ತಂದ್ಬಿಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಹೆಂಗ್ರಿ ತರಕ್ಕಾಗತ್ತೆ ಅದಕ್ಕೆ ಅದರದೇ ಆದಂತಹ ಶಿಷ್ಟಾಚಾರ ಇದೆ ಅದರ ಪ್ರಕಾರ ನಡೆಯಬೇಕಾದಂತ ಎಲ್ಲ ಪ್ರೋಟೋಕಾಲ್ಗಳು ಆಗಲೇಬೇಕು ಅದಾದ ಮೇಲೆ ಈ ಭಾರತ ದೇಶದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗತ್ತೆ ತನ್ನ ಮೂಲಕ ಈ ದೇಶದಲ್ಲಿ ಯಾವುದೋ ಮೂಲೆಯಲ್ಲಿ ಕುತ್ಕೊಂಡೊಬ್ಬ ಸಂಸತ್ ಸದಸ್ಯ ಚುನಾವಣೆಗೆ ನಿಂತು ಇನ್ನೆಲ್ಲಿಯೋ ಇದ್ದಂತ ಮತದಾರ ಆತನಿಗೆ ಹೋಗುವ ಓಟ್ ಹಾಕುವಂತ ಪ್ರವೃತ್ತಿ ಹೊರಟು ಹೋಗತ್ತೆ ನೋಡಿ ಈಗ ಒಂದು ಮಂಡಳ ಪಂಚಾಯತಿ ಚುನಾವಣೆ ಸದಸ್ಯ ಮನೆ ಮನೆಗೆ ಬರ್ತಾನೆ ನನಗೆ ಓಟ್ ಹಾಕಿ ಕೆಲಸ ಮಾಡ್ತೀನಿ ಅಂತ ಅಲ್ಲಿ ಮತದಾರನಿಗೂ ಮತ್ತು ಅಭ್ಯರ್ಥಿಗೂ ನೇರ ಸಂಪರ್ಕ ಇರುತ್ತೆ ಕಾರ್ಪೊರೇಷನ್ ಎಲೆಕ್ಷನ್ ಕಾರ್ಪೊರೇಟ್ರಿಗೂ ಮತ್ತು ಮತದಾರಗೂ ನೇರ ಸಂಪರ್ಕ ಎಮ್ ಎಲ್ ಎ ಹೊತ್ತಿಗೆ ಸ್ವಲ್ಪ ಅಂತರ ಉಂಟಾಗತ್ತೆ ಎಮ್ ಎಲ್ ಎ ಕ್ಯಾಂಡಿಡೇಟು ಎಲ್ಲರನ್ನು ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ ಸಂಸತ್ ಸದಸ್ಯತ್ವ ಚುನಾವಣೆಯ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿಂತೂ ಕ್ಯಾಂಡಿಡೇಟು ಎಲ್ಲ ಕ್ಷೇತ್ರಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಕೇವಲ ಮತ್ತು ಕೇವಲ ನರೇಟಿವ್ ಮೇಲೆ ನಡೆಯುವಂತಹ ಚುನಾವಣೆ ಯಾರು ಈ ಬಾರಿಯ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾವ ಪಕ್ಷ ಬಲಾಬಲದಲ್ಲಿದೆ ಅನ್ನೋದ್ರ ಮೇಲೆ ಜನ ಮತ ಹಾಕಬೇಕಾಗತ್ತೆ ಹೀಗೆ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆ ಮಾಡುವ ಮೂಲಕ ಡಿಲಿಮಿಟೇಷನ್ ಮಾಡುವ ಮೂಲಕ ಮತದಾರರ ಪಾರಮ್ಯವನ್ನ ನರೇಂದ್ರ ಮೋದಿ ಜಾಸ್ತಿ ಮಾಡಿದ್ದಾರೆ ಒಂದನೇದು ಎರಡನೇದು ಯಾವ ದೇಶದಲ್ಲಿ ಮಹಿಳೆಯರಿಗೆ ಆದ್ಯತೆ ಇರುತ್ತೋ ಆ ದೇ ಆ ದೇಶ ಆ ಸಮಾಜ ಹೆಚ್ಚು ಸದೃಢವಾಗಿದೆ ಮತ್ತು ಹೆಚ್ಚು ಆರೋಗ್ಯಕರಾಗಿದೆ ಅಂತ ಅರ್ಥ ನಾವು ಕೇವಲ ವಿಚಾರ ಸಂಕಿರಣದಲ್ಲಿ ಭಾಷಣದಲ್ಲಿ ಪ್ರಬಂಧದಲ್ಲಿ ಮಹಿಳೆಯರ ಸಬಲೀಕರಣ ಅಂತ ಮಾತಾಡ್ತೀವಿ ಮಹಿಳೆಯರ ಸಬಲೀಕರಣ ಕೇವಲ ಕೆಲವೇ ಕೆಲವು ಕ್ಷೇತ್ರಗಳಿಗೆ ಮಾತ್ರ ಅಲ್ಲ ಈ ದೇಶದ ಚುಕ್ಕಾಣಿಯನ್ನು ಹಿಡಿಯುವಂಥ ರಾಜಕಾರಣದಲ್ಲಿಯೂ ಅವರು ಪಾರಮ್ಯವನ್ನ ಮರೆಯಬೇಕು ಅನ್ನುವುದು ನರೇಂದ್ರ ಮೋದಿ ಅವರ ಸಂಕಲ್ಪ ಆಗಿತ್ತು ಆ ಸಂಕಲ್ಪ ದೃಢವಾಗಿ ಇದ್ದದ್ದರಿಂದಾಗಿ ಇವತ್ತು ಈ ಬಿಲ್ ಪಾಸ್ ಆಗಲಿಕ್ಕೆ ಸಾಧ್ಯ ಆಗಿದೆ ಅಸಾದುದ್ದೀನ್ ಓ ಅಂತ ಅವಿವೇಕಿಗಳು ಇಂಥ ಬಿಲ್ ಅನ್ನ ಪಾಸ್ ಮಾಡಲಿಕ್ಕೆ ಬಿಡುವುದಿಲ್ಲ ಅವರ ಇಬ್ಬರು ಸಂಸದರೇನಿದ್ದಾರೆ ಅಸಾದು ದಿನ ಮತ್ತು ಅವರ ಔರಂಗಾಬಾದ್ ಅವರ ಸದಸ್ಯರೇನಿದ್ದಾರೆ ಇಬ್ಬರು ಇದಕ್ಕೆ ವಿರುದ್ಧವಾಗಿ ಮತವನ್ನು ಹಾಕ್ತಾರೆ ಮಹಿಳಾ ಮೀಸಲಾತಿ ವಿಧೇಯಕ ಪಾಸ್ ಆಗಬಾರ್ದು ಅನ್ನೋದು ಯಾಕಂದ್ರೆ ಅವರ ಹೆಣ್ಮಕ್ಳು ಬುರ್ಖಾದಲ್ಲೇ ಇರಬೇಕು ಅನ್ನೋದು ಅವರು ನಿಲುವು ನಮ್ಮ ಶರಿಯಾ ಕಾನೂನು ಅದನ್ನು ಹೇಳುತ್ತೆ ಅನ್ನೋದು ಅವ್ರ ಮನಸ್ತಂಡಿರುವಂಥದ್ದು ಹೀಗಾಗಿ ಅವ್ರು ಮತ ಹಾಕೋದಿಲ್ಲ ನೋಡಿ ಭಾರತ ದೇಶದ ಸೊಬಗನ್ನು ನೋಡಿ ಭಾರತ ದೇಶದ ವಿಶೇಷತೆಯನ್ನು ನೋಡಿ ವೈಶಿಷ್ಟ್ಯವನ್ನು ನೋಡಿ ಹದಿನೇಳು ನೂರ ಪ್ರಜಾಪ್ರಭುತ್ವ ಇದೆ ಅಮೆರಿಕಾದಲ್ಲಿ ಅಲ್ಲಿ ಮಹಿಳೆಯರಿಗೆ ಈ ಪ್ರಾಧಾನ್ಯತೆಯನ್ನು ಕೊಟ್ಟಿಲ್ಲ ಮುಂದುವರೆದ ದೇಶ ಅಂತ ಹೇಳಲಾಗ್ತದೆ ಆದ್ರೆ ಅಲ್ಲಿ ಈ ರೀತಿಯದಾದಂತಹ ವಿಶೇಷವಾದಂತ ಮೂವತ್ಮೂರು ಪರ್ಸೆಂಟ್ ರಿಸರ್ವೇಶನ್ ರಾಜಕಾರಣದಲ್ಲಿ ಇಲ್ಲಿವರೆಗೂ ನೀಡಲಾಗಿಲ್ಲ ಆದ್ರೆ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನ ಮಂತ್ರಿ ಇಪ್ಪತ್ತೇಳು ವರ್ಷಗಳಿಂದ ನೆನಗುದಿಗೆ ಬಿದ್ದಂತ ಒಂದು ಬಿಲ್ ಅನ್ನ ಇವತ್ತಿನ ದಿವಸ ಪಾಸ್ ಮಾಡಿಸಿದ್ದಾರೆ ಭಾರತ ಎಂತ ಶ್ರೇಷ್ಠವಾದಂತ ನಾಯಕನನ್ನ ಪಡೆದಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಾ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ